ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕೆ ಸಿ ಟಿ 2022ಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಕೆಲವೊಂದು ಡೌಟ್ನ ಕೇಳ್ತಿದ್ರು. ಆ ಡೌಟ್ ಬಗ್ಗೆ ಕ್ಲಾರಿಫಿಕೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಮೊದಲನೇ ಬಂದುಬಿಟ್ಟು ಕೆ ಸಿ ಟಿ 2022 ಆರ್ ಟಿ ಕಿಡಿಗೆ ನಿಮ್ಮ ಕಾಲೇಜು ಪ್ರಾಂಶುಪಾಲರ ಸಹಿ ಬೇಕಾ ಕಡ್ಡಾಯ ಅಂತ ಕೇಳ್ತಿದ್ರು. ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ಯಾವುದೇ ರೀತಿ ನಿಮ್ಮ ಕಾಲೇಜು ಪ್ರಾಂಶುಪಾಲರ ಸಹಿ ಕಡ್ಡಾಯ ಇಲ್ಲ, ಸೈನ್ ಕೂಡ ಬೇಕಾಗಿಲ್ಲ. ನೀವು ಜಸ್ಟ್ ಆರ್ ಟಿ ಕಿಡನ್ನು ಡೌನ್ಲೋಡ್ ಮಾಡಿದ್ರೆ ಸಾಕು. ಕೆ ಸಿ ಟಿ 2022 ಕೆ ಎ ಅವ್ರ ವೆಬ್ಸೈಟಲ್ಲಿ ನೀವು ಒರಿಜಿನಲ್ ಆರ್ ಟಿ ಕಿಡನ್ನು ಡೌನ್ಲೋಡ್ ಮಾಡಿ ಅದನ್ನು ಪ್ರಿಂಟ್ ಔಟ್ ಮಾಡ್ಕೋಗುತ್ತೆ. ಇನ್ ಕೇಸ್ ನೀವು ಎನಿ ಫಾರ್ಮೆಟ್ ಯಾವುದೇ ಫಾರ್ಮೆಟಲ್ಲಿ ಕೂಡ ಇದಾಗುತ್ತೆ, ಒಂದೇ ಪ್ರಿಂಟ್ ಔಟ್ ತೊಗೊಂಡುಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಪ್ರಿನ್ಸಿಪಾಲರ ಸಹಿ ಕಡ್ಡಾಯ ಇಲ್ಲ. ಪಿ ಯು ಸಿ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ ಅಂತ ಕೇಳ್ಬೋದು. ಈಗ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಈ ಹಿಂದೆ ಮಾಹಿತಿ ಪ್ರಕಾರ ಶೇಕಡಾ 50% ಪಿ ಯು ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ. ಮತ್ತು ನೀವು ಸಿ ಇ ಟಿಯಲ್ಲಿ ಬರೆಯೋದನ್ನು ಶೇಕಡಾ 50% ಮಾಡಿ ಡಿಕ್ಲೇರ್ ಮಾಡ್ತಾರೆ ರಿಸಲ್ಟ್ನ. ಒಟ್ಟಾರೆ ನಿಮಗೆ ಪಿ ಯು ಅಂಕಗಳನ್ನು ಕೂಡ ಕನ್ಸಿಡರ್ ಮಾಡೇ ಮಾಡ್ತಾರೆ. ನಂತರ ಮೂರನೇದು ಬಂದುಬಿಟ್ಟು ಎಕ್ಸಾಮ್ ಸೆಂಟರ್ ಚೇಂಜ್ ಮಾಡ್ಬೋದು ಅಂತ ಕೇಳಿದ್ರು. ನಿಮಗೆ ಗೊತ್ತಿರೋರಿಗೆ ಎಕ್ಸಾಮ್ ಸೆಂಟರ್ ಪ್ರೊಸೆಸ್ ಬಗ್ಗೆ ಆಲ್ರೆಡಿ ಕೆ ಎದವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಯಾವುದೇ ರೀತಿ ಎಕ್ಸಾಮ್ ಸೆಂಟರನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ, ಅವರೇ ಆಟೋಮೆಟಿಕ್ಕಾಗಿ ಅಲೋಕೇಟ್ ಮಾಡಿರ್ತಾರೆ. ಇನ್ ಕೇಸ್ ನಿಮ್ಮ ಪರೀಕ್ಷಾ ಕೇಂದ್ರ ದೂರ ಇದ್ದರೂ ಕೂಡ ನೀವು ಹೋಗಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಅವರೇ ಈ ಹಿಂದೆ ಹೇಳಿರೋ ಪ್ರಕಾರ ಅದು ನಾವೇ ಅಲಾಟ್ಮೆಂಟ್ ಮಾಡ್ತೀವಿ. ನೀವು ಎಲ್ಲೇ ಇದ್ದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಇದ್ದರೂ ಕೂಡ ನೀವು ಹೋಗಿ ಅಟೆಂಡ್ ಮಾಡಲೇಬೇಕಾಗುತ್ತೆ. ಇದು ನಾವೇ ಅಲೋಕೇಟ್ ಮಾಡಿರೋದಂತೇಳಿ ಕೆ ಎದವರು ಕೂಡ ಆದೇಶ ಕೊಟ್ಟಿದ್ದಾರೆ. ಅದೇ ರೀತಿ ಎಕ್ಸಾಮ್ ಸೆಂಟರನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ, ಅದು ಆಟೋಮೆಟಿಕ್ ಪ್ರೊಸೆಸ್ ಆಗಿರ್ತದೆ. ನಂತರ ಆಲ್ ಟಿಕೆಟ್ ಪ್ರಾಬ್ಲಮ್ ಬಗ್ಗೆ ಕೇಳ್ತಾಯಿದ್ರು. ಅಲ್ಲಿ ಆಲ್ ಟಿಕೆಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗಿದೆ. ಈ ಹಿಂದೆ ಕೆ ಎದವರು ಕೂಡ ಮಾಹಿತಿ ಕೊಟ್ಟಿರ್ತಾರೆ. ಎಡಿಟಿಂಗ್ ಇನ್ಕ್ಲೂಡಿಂಗ್ ಎಡಿಟಿಂಗ್ ಹಿಡಿದು ಇನ್ಕ್ಲೂಡಿಂಗ್ ಡೆಕ್ಲರೇಷನ್ ಇದ್ದು ಇನ್ಕ್ಲೂಡಿಂಗ್ ಪೇಮೆಂಟಿಂದ ಹಿಡಿದು ಎನಿ ಆಲ್ ಟಿಕೆಟ್ ಅಲ್ಲಿ ಏನೇ ಇಶ್ಯೂ ಆದರೆ ಕೂಡ ಅದನ್ನು ಬೇಗ ನೀವೇ ಸಾಲ್ವ್ ಅಪ್ ಮಾಡ್ಕೋಬೇಕು ಅಂತ ಮಾಹಿತಿ ಕೊಟ್ಟಿರ್ತಾರೆ. ಅದೇ ರೀತಿ ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಿ ಮಿಸ್ಟೇಕ್ಸನ್ನು ಮಾಡಿದರೆ ನಿಮ್ಮ ಆಲ್ ಟಿಕೆಟ್ ಜನರೇಟ್ ಆಗುತ್ತೆ, ಮತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಇನ್ ಕೇಸ್ ಏನಿ ಆಲ್ ಟಿಕೆಟ್ ಪ್ರಾಬ್ಲಮ್ ಆಗಿದ್ರೆ ಕೂಡ ಸಾಲ್ವ್ ಮಾಡ್ಕೋಬೇಕಾಗುತ್ತದೆ.